कर्नाटक के मुख्यमंत्री के पास सिर्फ एक ही रास्ता है, एक ही मंत्र है और वो है विकास। और इसके जरिए लोगों का लोगों को ये लोग ये जरूर समझेंगे कि कौन कर्नाटक की जनता के विकास और कौन ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಸಾಕಷ್ಟು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ಕೂಡ ಅಲ್ಲೇ ನೆರವೇರಿಸ್ತಾರೆ ಅವರು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಭಾರತದ ಕೀರ್ತಿಯನ್ನ ಹರಡಿ ಸಂಪೂರ್ಣ ಜಗತ್ತೇ ಭಾರತದ ಕಡೆಗೆ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದಂತಹ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ವೇದಿಕೆಯ ಮೇಲಿದ್ದಾರೆ. With due respects to the team, disciples of Swaranjali Sangeet Samsthe will now present the state anthem, requesting one and all to please stand for the state anthem. ನಾಡಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಶ್ರೀ ವಿನಾಯಕ್ ಮೋರೆ ಮತ್ತು ತಂಡದವರಿಂದ ದಯವಿಟ್ಟು ಎದ್ದು ನಿಂತು ನಾಡಗೀತೆಗೆ ಎಲ್ಲರೂ ಗೌರವ ಅರ್ಪಿಸಬೇಕು ಅಂತ ವಿನಂತಿ. ವಿನಾಯಕ್ ಮೋರೆ ಮತ್ತು ತಂಡದವರಿಗೆ ಅನಂತ ಅನಂತ ಧನ್ಯವಾದಗಳು. ಇದೀಗ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಮ್ಮ ಸಂಸ್ಕೃತಿಯ ಪರವಾಗಿ ಸನ್ಮಾನ, ಕರಕುಶಲ ನೇಯ್ಗೆಯ ಜಿಐ ಟ್ಯಾಗ್ ಮಾಡಿದಂತಹ ಸುಂದರವಾದಂತಹ ಶಾಲನ್ನ ಪ್ರಧಾನಿಗಳಿಗೆ ಕೊಡಮಾಡಲಿದ್ದಾರೆ, ಹೊರಿಸಲಿದ್ದಾರೆ. ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು. On behalf of the state, a hand-woven, naturally dyed, richly decorated shawl with a GI tag will now be presented to Honorable Prime Minister by our beloved Chief Minister. Sundaravada Karakushala Nerigeya GI tag madaladantha shalanna parisuttiddare Karnataka da mannya mukhyamantrigalu Shri Basavaraj Bommayi avaru. Kannadada asmiteya elakki haravanna ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಲೋಕಸಭಾ ಸದಸ್ಯರು ಚಿಕ್ಕೋಡಿ ಕ್ಷೇತ್ರ,
ಅವರೊಂದಿಗೆ ಶ್ರೀ ಈರಣ್ಣ ಕಡಾಡಿಯವರು ರಾಜ್ಯಸಭಾ ಸದಸ್ಯರು ಅವರು ತೋರಿಸಲಿದ್ದಾರೆ ಸ್ಪೆಷಲಿ ಡಿಸೈನ್ಡ್ ಕಾರ್ಡಮಮ್ ಗಾರ್ಲ್ಯಾಂಡ್ ವಿಲ್ ನೌ ಬಿ ಪ್ರೆಸೆಂಟೆಡ್ ಬೈ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಚಿಕ್ಕೋಡಿ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅಂಡ್ ಶ್ರೀ ಈರಣ್ಣ ಕಡಾಡಿ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ ಇದೀಗ ಪೇಟಾವನ್ನು ತೋರಿಸಲಿದ್ದಾರೆ ಶ್ರೀ ಗೋವಿಂದ ಕಾರಜೋಳ ಅವರು ಮಾನ್ಯ ಜಲಸಂಪನ್ಮೂಲ ಸಚಿವರು ಕರ್ನಾಟಕ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಜಿಲ್ಲೆ Turban will now be presented by Honorable District Minister and Minister of Irrigation, Shri Govind Karjola. Savadatya Renuka Yellamma Deviya Murtiya Smaranikeyanna Kodamadalidare. Shrimati Shashikala Jolle, Manya Mujrayi, Haj Hagu Waqf Sachivaru Karnataka Sarkara, Shrimati Mangala Suresh Angadi, Lok Sabha Sadasye Belagavi. ಈ ಸಂದರ್ಭದಲ್ಲಿ 10 ಲಕ್ಷಕ್ಕಿಂತಲೂ ಅಧಿಕ ಹೊಲಿಗೆಗಳಿಂದ ಮಾಡಲಾದ ಮಾನ್ಯ ಪ್ರಧಾನಿಗಳ ಭಾವಚಿತ್ರವನ್ನು ಕೊಡಮಾಡಲಿದ್ದಾರೆ ಶ್ರೀ ಅನಿಲ್ ಬನಕೆ ಮಾನ್ಯ ಶಾಸಕರು ಬೆಳಗಾವಿ ಉತ್ತರ ಕ್ಷೇತ್ರ ಮತ್ತು ಶ್ರೀ ಅಭಯ್ ಪಾಟೀಲ್ ಮಾನ್ಯ ಶಾಸಕರು ಬೆಳಗಾವಿ ದಕ್ಷಿಣ ಕ್ಷೇತ್ರ ಆನ್ ಯೂನಿಕ್ ಮೊಮೆಂಟೋ ಎಸ್ಪೆಷಲಿ ಹ್ಯಾಂಡ್ ಸ್ಟಿಚ್ಡ್ ಮೋದಿಜಿ ಪೋರ್ಟ್ರೇಟ್ ವಿತ್ ಮೋರ್ ದನ್ 12.5 ಲಕ್ಷ ಸ್ಟಿಚಸ್ ಇನ್ ಥ್ರೆಡ್ ಟು ಬಿ ಪ್ರೆಸೆಂಟೆಡ್ ಟು ಆನರಬಲ್ ಪ್ರೈಮ್ ಮಿನಿಸ್ಟರ್ ಬೈ ಆನರಬಲ್ ಎಂಎಲ್ಎ ಬೆಳಗಾವಿ ಉತ್ತರ ನಾರ್ತ್ ಅಂಡ್ ಆನರಬಲ್ ಎಂಎಲ್ಎ ಬೆಳಗಾವಿ ಸೌತ್ ಇದೀಗ ವೇದಿಕೆ ಮೇಲೆ ಆಗಮಿಸಿರುವಂತಹ ಮಾನ್ಯ ಪ್ರಧಾನಿಗಳನ್ನ ಈ ಭಾಗದ ಜನನಾಯಕರನ್ನ ಎಲ್ಲರನ್ನೂ ಕೂಡ ತಮ್ಮ ಸ್ವಾಗತ ಭಾಷಣದ ಮೂಲಕ ಸ್ವಾಗತಿಸಲಿದ್ದಾರೆ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿಗಳು ಕೇಂದ್ರ ಕಲ್ಲಿದ್ದಲು ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಮಂತ್ರಿಗಳು ರಿಕ್ವೆಸ್ಟಿಂಗ್ ಆನರಬಲ್ ಮಿನಿಸ್ಟರ್ ಫಾರ್ ದ ವೆಲ್ಕಮ್ ಅಡ್ರೆಸ್ ಬೋಲೋ ಭಾರತ್ ಮಾತಾ ಕೀ ಸ್ವತಂತ್ರ ಕಿಚ್ಚನ್ನ ಭಾರತೀಯರಲ್ಲಿ ಹಚ್ಚಿದ ಕೆಚ್ಚದೆಯ ಮಹಿಳಾ ಹೋರಾಟಗಾರ್ತಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನೆಚ್ಚಿನ ನಾಡಿಗೆ ನೆಚ್ಚಿನ ಪ್ರಧಾನಮಂತ್ರಿ ಭಾರತದ ಗೌರವವನ್ನು ವಿಶ್ವಾದ್ಯಂತ ಎತ್ತರಕ್ಕೆ ಏರಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಂದು ಕರ್ನಾಟಕದ ಅತ್ಯಂತ ಪ್ರಮುಖ ಜಿಲ್ಲೆ ಬೆಳಗಾವಿಯ ಅಭಿವೃದ್ಧಿ ಕಾರ್ಯಗಳ ಸಮರ್ಪಣೆಗೆ ಆಗಮಿಸಿದ್ದಾರೆ ಕುಂದಾನಗರಿ ಎಂದು ಖ್ಯಾತವಾಗಿರುವ ಈ ನೆಲದಿಂದ ಇವತ್ತು ಬೆಳಗಾವಿಯ ಕುಂದಾನಗರಿಯಿಂದ ದೇಶದ 8 ಕೋಟಿ ಜನರಿಗೆ 16,000 ಕೋಟಿ ರೂಪಾಯಿಯ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ನಿಧಿಯ ಯೋಜನೆಯನ್ನ ಕುಂದಾದ ರೀತಿಯಲ್ಲಿ ಹಂಚಲಿದ್ದಾರೆ ಸ್ನೇಹಿತರೆ ಗಾಂವ್ ಗರೀಬ್ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಕೆ ಸಾಥ್ ಜೈ ಅನುಸಂಧಾನ್ ಕೆ ಮಂತ್ರ ಅವರ ಯೋಜನಾ ಸಮಾಜ ಕೆ ಹರೇಕ್ ವರ್ಗ ಕೆ ಲಿಯೆ ಜನ ಕಲ್ಯಾಣ ಯೋಜನಾ ದ್ವಾರ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಕಾ ಕೀರ್ತಿಮಾನ್ ಮಾನ್ಯ ಪ್ರಧಾನಮಂತ್ರಿ ಜೀ ಕೋ ಆಪ್ಕೆ ಆಪ್ ಸಬ್ಕೆ ತರಫ್ಸೆ ಮೈ ಫಿರ್ಸೆ ಏಕ್ ಬಾರ್ ಸ್ವಾಗತ್ ಕರ್ತಾ ಹೂ ಬೆಳಗಾವಿಯ ನವೀಕೃತ ರೈಲ್ವೆ ಸ್ಟೇಷನ್ ಘಟಪ್ರಭಾ ಲೋಂಡಾ ಬೆಳಗಾವಿ ಘಟಪ್ರಭಾ ರೈಲ್ವೆ ಲೈನ್ ಎಲ್ಲರಿಗೂ ಮನೆಯವರೆಗೆ ಕುಡಿಯುವ ನೀರನ್ನ ನಳದ ಮೂಲಕ ಕೊಡಬೇಕನ್ನುವಂತಹ ಜಲಜೀವನ್ ಮಿಷನ್ ಈ ರೀತಿಯ ಹಲವು ಯೋಜನೆಗಳನ್ನ ಇಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ ಇಲ್ಲ ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೃಷಿ ಸಚಿವರಾದಂತಹ ಸನ್ಮಾನ್ಯ ನರೇಂದ್ರ ಸಿಂಗ್ ತೋಮರ್ಜಿ ಅವರು ಬಂದಿದ್ದಾರೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಕೇಂದ್ರ ಕೃಷಿ ರಾಜ್ಯ ಸಚಿವರಾದಂತಹ ನಮ್ಮೆಲ್ಲರ ಆತ್ಮೀಯ ಸಹೋದರಿ ಶೋಭಾ ಕರಂದ್ಲಾಜೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಉಪಸ್ಥಿತ ಎಲ್ಲ ರಾಜ್ಯದ ಸಚಿವರು ರಾಜ್ಯದ ಶಾಸಕರು ಸಂಸದರು ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುವುದರ ಜೊತೆಗೆ ನಾನು ಎರಡೇ ವಾಕ್ಯವನ್ನು ಹೇಳ್ತೇನೆ ಬಹುಶಃ ಇವತ್ತು ಬೆಳಗಾವಿಯಲ್ಲಿ ನಡೆದಂತಹ ಈ ಒಂದು ರೋಡ್ ಶೋ ಏನಿದೆ
ಒಂದು 10-11 kilometers ಒಂದು ಇಂಚು ಜಾಗ ಇರಲಾರದಂತೆ ಒಬ್ಬ ಪ್ರಧಾನಮಂತ್ರಿ ಅವರನ್ನು ಸ್ವಾಗತಿಸಿದ್ದೀರೆಂದ್ರೆ ನಿಮ್ಮ ಪ್ರೀತಿ ಅವರ ಮೇಲೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಿಮ್ಮ ಪ್ರೀತಿ ಗಳಿಸೋದಕ್ಕೆ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಸ್ನೇಹಿತರೆ. ಒಂದು ಇಂಚು ಜಾಗ ಇಲ್ಲ ಎಲ್ಲೂ ನಿಲ್ಲಕ್ಕೆ. ಎಲ್ಲ ಕಡೆ ಎಲ್ಲ ರೀತಿಯ ಸ್ವಾಗತ, ಎಲ್ಲರ ವರ್ಗದ ಜನರ ಸ್ವಾಗತ ಆಗಿ ಒಂದು ಬಹುದೊಡ್ಡ ಇತಿಹಾಸ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ನಿರ್ಮಾಣ ಆಗಿದೆ. ಈ ಅದಕ್ಕಾಗಿ ಇಡೀ ಬೆಳಗಾವಿಯ ಜನತೆಯನ್ನ, ಬೆಳಗಾವಿಯ ಎಲ್ಲ ಜನಪ್ರತಿನಿಧಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮದವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಭಾಗದ ಜನಪ್ರಿಯ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಸ್ವಾಗತ ಭಾಷಣದ ಮೂಲಕ ಈ ಕಾರ್ಯಕ್ರಮಕ್ಕೆ ಕಳಸವನ್ನಿಟ್ಟಿದ್ದಾರೆ. ಮೈ ನೌ ಕಾಲ್ ಅಪಾನ್ ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಶ್ರೀ ನರೇಂದ್ರ ಸಿಂಗ್ ತೋಮರ್ ಜಿ ಟು ಡೆಲಿವರ್ ಹಿಸ್ ಸ್ಪೀಚ್. ಅಭಿ ಮೈ ಕೇಂದ್ರ ಮಂತ್ರಿ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಶ್ರೀ ನರೇಂದ್ರ ಸಿಂಗ್ ತೋಮರ್ ಜಿ ಸೇ ಅನುರೋಧ ಕರ್ತಾ ಹೂ ಕಿ ವೋ ಇಸ್ ಪ್ರೋಗ್ರಾಮ್ ಕೆ ಬಾರೆ ಮೇ ಅಪ್ನಾ ವಕ್ತವ್ಯ ರಖೆ. आज के इस महत्वपूर्ण मौके पर हम सबके मध्य विराजमान, हम सबके प्रिय नेता, हमारे यशस्वी लोकप्रिय मुख्य प्रधानमंत्री माननीय श्री नरेंद्र मोदी साहब, राज्य के मुख्यमंत्री आदरणीय श्री वसवराव मुंबई जी, हमारे केंद्र सरकार के मंत्री आदरणीय प्रह्लाद जोशी जी, बहन शोभा जी, राज्य सरकार के माननीय मंत्रीगण, सांसदगण, विधायकगण और इस कार्यक्रम में उपस्थित विशाल संख्या में हमारे इस क्षेत्र के किसान भाइयों बहनों और पत्रकार मित्रों, आज हम सब लोगों का निश्चित रूप से बहुत सौभाग्य कि फिर से एक बार पीएम किसान सम्मान निधि की 13वीं किस्त किसानों के खाते में भेजने के लिए माननीय प्रधानमंत्री हम सबके मध्य उपस्थित हैं आज.